नमस्कार। रत्नाकरधौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरम्। छत्रपति शिवाजी महाराजर जनन और शून्यदिंद प्रारंभमाडि इडी हिंदवी स्वराज्यवन्न कट्टि बेळेसिद रीतियन्न हिरियर युगावतार अंत करेदरु। ಅವರ ಕಾಲಾನಂತರ ಸುಮಾರು 210 ವರ್ಷಗಳ ನಂತರ ಜನಿಸಿದಂತ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು। ಇವರ ಜನನವನ್ನ ಇವರನ್ನ ಯುಗಪುರುಷ ಅಂತ ಕರೆದರು। ಹಾಗೆ ಇಬ್ಬರು ಮಹಾನ್ ವ್ಯಕ್ತಿಗಳು, ಇವರು ನಡೆದಂತ ದಾರಿ, ಇವರ ಗುರಿ ಮತ್ತು ಕಾರ್ಯಶೈಲಿ, ಇದು ಇವುಗಳಲ್ಲಿ ಸಾಮ್ಯತೆ ಇತ್ತೆ ಅನ್ನುವಂತ ವಿಷಯವನ್ನು ಮಾತಾಡಬೇಕು ಅಂತ ಹೇಳಿದ್ದಾರೆ। ಇದರ ಉದ್ದೇಶ ಇವರಿಬ್ಬರನ್ನ ತೂಗಿ ನೋಡಬೇಕು, ಅಳತೆ ಮಾಡಬೇಕು ಅನ್ನುವಂತದ್ದಲ್ಲ। ಇದರ ಉದ್ದೇಶ ಇಷ್ಟೇ, ಈ ಇಬ್ಬರು ಮಹಾಪುರುಷರ ಜೀವನದ ಒಂದಷ್ಟು ಘಟನೆಗಳನ್ನು ಮೆಲುಕು ಹಾಕಲಿಕ್ಕೆ ಇದೊಂದು ಅವಕಾಶ। ಆ ದೃಷ್ಟಿಯಿಂದ ಈ ಹೊತ್ತಿನಲ್ಲಿ ಒಂದಷ್ಟು ಸಂಗತಿಗಳನ್ನು, ಇಬ್ಬರು ಮಹಾಪುರುಷರಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ। ಪುಟ್ಟ ಹುಡುಗ ಶಿವಾಜಿ ಆದಿಲ್ಶಾಹಿಯ ಆಸ್ಥಾನಕ್ಕೆ ತಂದೆ ಶಹಾಜಿಯ ಜೊತೆ ಹೋಗ್ತಾರೆ। ಸಾಮಾನ್ಯವಾಗಿರೋ ಪದ್ಧತಿ ಏನು ಅಂತ ಕೇಳಿದ್ರೆ, ಸುಲ್ತಾನನ ಆಸ್ಥಾನಕ್ಕೆ ಹೋದ ತಕ್ಷಣ ಅವರಿಗೆ ನಡುಬಗ್ಗಿಸಿ ಮುಜರೆ ಸಲ್ಲಿಸಬೇಕು। ಎಲ್ಲರೂ ಮಾಡ್ತಾ ಇದ್ದಾರೆ, ತಂದೆ ಶಹಾಜಿನೂ ಮಾಡಿದ್ರು, ಶಿವಾಜಿಯನ್ನು ಕೂಡ ನೀನು ಮುಜರೆ ಸಲ್ಲಿಸಬೇಕು ಅಂತ ಹೇಳಿದಾಗ ಆ ಪುಟ್ಟ ಹುಡುಗ ಶಿವಾಜಿ ಸಿಟ್ಟಿನಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿದ। ಏನು ಹೇಳ್ತಾ ಇದೀಯಪ್ಪ, ಇಂಥವನಿಗೆ ನಾನು ನಡುಬಗ್ಗಿಸಿ ಮುಜರೆ ಸಲ್ಲಿಸಬೇಕಾ? ಅವನು ಯಾರವನು? ನನ್ನ ದೇಶದ ತಾಯಿ ಭಾರತೀಯ ಮಾಂಗಲ್ಯವನ್ನು ಕಸಿದು ನಮ್ಮೆಲ್ಲರನ್ನು ಗುಲಾಮಗಿರಿಗೆ ತಳ್ಳಿರುವಂಥವನು, ಇವನಿಗೆ ನಾನು ಮುಜರೆ ಸಲ್ಲಿಸ್ಬೇಕಾ? ಸಾಧ್ಯ ಇಲ್ಲ, ನಾನು ಮಾಡೋದಿಲ್ಲ ಅಂತಂದ. ಅದನ್ನು ಕೇಳಿಸ್ಕೊಂಡವರೆಲ್ಲರಿಗೂ ಒಂದ್ಸಲ ದಿಗ್ಭ್ರಮೆ ಆಗ್ಬಿಡ್ತು। ಈ ಘಟನೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಆದರೆ ಘಟನೆಗಳನ್ನು ಕೇಳೋವಾಗ ಆವತ್ತಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಆಲೋಚನೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಈ ಘಟನೆ ತಿಳ್ಕೊಂಡಾಗ ನಿಜಕ್ಕೂ ಆ ಘಟನೆಯ ಮಹತ್ವ ಏನು ಅಂತ ನಮಗೆ ಅರ್ಥ ಆಗತ್ತೆ। ಸುಲ್ತಾನ ಏನ್ ಬೇಕಾದರೂ ಮಾಡಬಹುದಿತ್ತು, ಅಂಥ ಸ್ಥಿತಿಯಲ್ಲಿ ಈ ಪುಟ್ಟ ಬಾಲಕ ಅವನಿಗೆ ನಡುಬಗ್ಗಿಸುವುದೇ ಇಲ್ಲ ಅಂತ ಹೇಳಿದಾಗ ಹೇಗಿರಬೇಕು ವಾತಾವರಣ? ಆ ಥರ ಹೇಳಬೇಕು ಅಂತಿದ್ರೆ ಅಂಥ ಸ್ವಾಭಿಮಾನ ಇರಬೇಕು, ಅಂಥ ಗಟ್ಟಿ ಮನಸ್ಥಿತಿ ಇರುವವರಿಗೆ ಮಾತ್ರ ಅದು ಸಾಧ್ಯ। ಸಂಘ ಸ್ಥಾಪಕ ಡಾಕ್ಟರ್ ಜೀವರ ಜೀವನದಲ್ಲಿ ಇಂತಹ ಹಲವಾರು ಘಟನೆಗಳನ್ನು ನಾವು ನೋಡ್ತೀವಿ। ಅವರ ಪೂರ್ತಿ ಹೆಸರು ಕೇಶವ ಬಲಿರಾಮ್ ಹೆಡಗೇವಾರ್, ಕೇಶವ ಅಂತ ಕರೀತಾ ಇದ್ರು। ವಿಕ್ಟೋರಿಯಾ ರಾಣಿಯ ಜನ್ಮದಿನಕ್ಕೆ ಇಡೀ ಶಾಲೆಗೆ ಸಿಹಿ ಹಂಚ್ತಾರೆ। ಒಂದು ಮಗುವನ್ನ ಸಮಾಧಾನ ಮಾಡಬೇಕು ಅಂತಂದಾಗ ಹಿರಿಯರು ಮೊದಲು ಮಾಡುವ ಕೆಲಸ ಮಗುವಿಗೆ ಸಿಹಿಯ ಆಮಿಷ ತೋರಿಸೋದು। ಸಿಹಿಯ ಆಮಿಷ ಕೊಟ್ಟಾಗ ಯಾವುದೇ ಮಕ್ಕಳು ಒಂದ್ಸಲ ಅದಕ್ಕೆ ಒಗ್ಗಿಕೊಂಡು ಬಿಡ್ತಾರೆ, ಅವ್ರು ಹೇಳದ ಕೆಲಸ ಮಾಡಿಬಿಡ್ತಾರೆ। ಅಂಥದ್ದೇ ವಯಸ್ಸಿನಲ್ಲಿ ಕೇಶವ ಇದ್ರು, ಆ ಹೊತ್ತಿಗೆ ಅವ್ರ ಕೈಗೆ ಲಾಡು ಬಂದಿರುತ್ತೆ। ಏನ್ ಮಾಡ್ತಾರೆ, ಎಲ್ಲರೂ ಅದನ್ನು ತಿಂದು ಅದರ ರುಚಿ ಹೇಗಿದೆ ಅಂತ ನೋಡ್ತಾ ಬಾಯಿ ಚಪ್ಪರಿಸ್ತಾ ಇರುವಂತ ಸಮಯದಲ್ಲಿ ಕೇಶವ ಮಾತ್ರ ಲಾಡನ್ನು ನೋಡ್ತಾ ಇದ್ದ, ಕೇವಲ ನೋಡ್ತಾ ಇದ್ದ। ಕೇಳ್ತಾರೆ, ಯಾಕೆ ತಿನ್ನೋದಿಲ್ವಾ ಅಂತ. ಹಾಗೆ ಹೇಳ್ದ, ಈ ಲಾಡಲ್ಲಿ ನನಗೆ ವಿಷ ಕಾಣ್ತಾ ಇದೆ ಅಂತ, ದಾಸ್ಯದ ವಿಷ ಕಾಣ್ತಾ ಇದೆ ನನಗೆ ಅಂತ ಹೇಳ್ತಾರೆ। ವಿಕ್ಟೋರಿಯಾ ರಾಣಿ ಅಕ್ಷರಶಃ ನಮಗೆ ನೆನಪಾಗೋದು ಆವಾಗ ಶಿವಾಜಿ ಮಹಾರಾಜರ ಅದೇ ಘಟನೆ। ವಿಕ್ಟೋರಿಯಾ ರಾಣಿ ಆಕೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿರುವಳು, ಅವಳ ಜನ್ಮದಿನಕ್ಕೆ ಕೊಟ್ಟಂತ ಸಿಹಿಯನ್ನು ನಾನು ತಿಂದ್ರೆ ಆ ಗುಲಾಮಗಿರಿಯನ್ನು ನಾನು ಸ್ವೀಕಾರ ಮಾಡಿದ ಹಾಗಾಗುತ್ತೆ, ಹಾಗಾಗಿ ಯಾವುದೇ ಕಾರಣಕ್ಕೆ ನಾನು ಇದನ್ನು ಸ್ವೀಕಾರ ಮಾಡೋದಿಲ್ಲ, ನಾನು ತಿನ್ನೋದಿಲ್ಲ, ಇದರಲ್ಲಿ ದಾಸ್ಯದ ನಂಜಿದೆ, ವಿಷ ಇದೆ ಅಂತ ಅದನ್ನು ಎಸೆದು ಚರಂಡಿಗೆ ಎಸೆದು ಬಿಡ್ತಾರೆ। ಸಿಹಿಗೆ ಆಸೆ ಪಡುವಂತಹ ಕಾಲದಲ್ಲಿ ದಾಸ್ಯದ ನಂಜನ್ನು ಗುರುತಿಸ್ತಾರೆ। ಇನ್ನೊಂದ್ಸಲ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಿದ್ದಾಗ ರಜೆಯಲ್ಲಿ ವಾಪಸ್ ನಾಗ್ಪುರಕ್ಕೆ ಬಂದಿರ್ತಾರೆ, ಸುಮಾರು ಸಮಯದ ನಂತರ ನಾಗ್ಪುರಕ್ಕೆ ಬಂದಿರ್ತಾರೆ। ಅಲ್ಲಿನ ಸಿವಿಲ್ ಲೈನ್ ರಸ್ತೆಯಲ್ಲಿ ಅವರಿಬ್ರು ಗೆಳೆಯರು, ಗೋವಿಂದರಾವ್ ಅವಧೆ ಮತ್ತು ಯಾದವರಾವ್ ಅಡೆ ಅನ್ನುವಂಥವ್ರು, ಅವರಿಬ್ಬರ ಗೆಳೆಯರ ಜೊತೆಗೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ।
ಎದುರುಗಡೆ ಬ್ರಿಟಿಷ್ ಅಧಿಕಾರಿ ಜಿಲ್ಲಾಧಿಕಾರಿ ಅವನು ಬರ್ತಾ ಇದ್ದಾನೆ ಅವನು ಬರುವಾಗ ಒಂದು ಅಲಿಖಿತ ಸಂವಿಧಾನ ಇದೆ ಯಾರೇ ಅವನು ಬರ್ತಾ ಇರುವಾಗ ಯಾರೇ ಎದುರುಗಡೆ ಇದ್ದರೂ ಸರಿದು ದಾರಿಯ ಪಕ್ಕಕ್ಕೆ ಸರಿದು ನಿಲ್ಲಬೇಕು ಜೊತೆಗೆ ಅವನಿಗೆ ಸೆಲ್ಯೂಟ್ ಹೊಡೆಯಬೇಕು ಹತ್ರ ಇದ್ದಂತ ಗೆಳೆಯರು ಹೇಳ್ತಾರೆ ನೋಡೋ ಜಿಲ್ಲಾಧಿಕಾರಿ ಬರ್ತಾ ಇದ್ದಾನೆ ಅವನಿಗೆ ಸೆಲ್ಯೂಟ್ ಹೊಡೆಯಬೇಕು ನೀನು ಅಂತ ಆದರೆ ಡಾಕ್ಟರ್ ಜಿಯವರ ನಡೆಯುವ ಟಿವಿ ಹೇಗಿತ್ತು ಅಂತಂದ್ರೆ ನಾನಂತೂ ಪಕ್ಕಕ್ಕೆ ಸರಿದು ನಿಲ್ಲೋದಿಲ್ಲ ಏನಾಗುತ್ತೆ ಆಗಲಿ ಅಂತ ನೇರವಾಗಿ ನಡೆಕೊಂಡು ಮುಂದಕ್ಕೆ ಹೋಗ್ತಾರೆ ಇವರು ಬರುವ ಟಿವಿಯನ್ನು ನೋಡಿ ಜಿಲ್ಲಾಧಿಕಾರಿ ಪಕ್ಕಕ್ಕೆ ಸರಿದುಂತಾರೆ ಅದರ ಸಿಟ್ಟು ಬರುತ್ತೆ ಅವನಿಗೆ ತಡೆ ನಿಲ್ಲಿಸ್ತಾರೆ ಏನು ನಿನಗೆ ಪದ್ಧತಿ ಗೊತ್ತಿಲ್ವಾ ಇಲ್ಲಿದ್ದು ಸಿಲೆಟ್ ಹೊಡೆಯಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾರೆ ಆಗ ಇವರು ತನ್ನ ಕೈಯನ್ನ ತನ್ನ ಅವರ ಕೋಟಿನ ಜೇಬಿಗೆ ಇಳಿಸ್ಕೊಳ್ತಾ ಹೇಳ್ತಾರೆ ನಾನು ಈ ಪ್ರಾಂತದ ರಾಜಧಾನಿಯಿಂದ ಬಂದಿದ್ದೇನೆ ಅಲ್ಲಿ ಯಾವುದೇ ಈ ರೀತಿಯ ಪದ್ಧತಿಗಳು ಯಾವುದೇ ಕಾಣ್ತಾ ಇಲ್ಲ ಎರಡನೇ ಸಂಗತಿ ಏನು ಅಂತ ಕೇಳಿದ್ರೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಪರಿಚಯವೇ ಇಲ್ಲದಂತ ವ್ಯಕ್ತಿಗೆ ಸೆಲ್ಯೂಟ್ ಕೊಡಿದೆ ಸೆಲ್ಯೂಟ್ ಕೊಡುವಂತ ಪದ್ಧತಿ ನಮ್ಮಲ್ಲಿ ಇಲ್ಲ ನಾನು ಕೊಡೋದಿಲ್ಲ ಅಂತಂದ್ರು ಜಿಲ್ಲಾಧಿಕಾರಿ ಜೊತೆ ಮತ್ತೊಬ್ಬರು ಸರ್ಕಾರಿ ವೈದ್ಯರಿದ್ರು ಅವರು ಬಂದು ಈ ವಾತಾವರಣವನ್ನು ತಿಳಿಗೊಳಿಸಬೇಕು ಅಂತ ಡಾಕ್ಟರ್ ಜಿಯವರ ಹತ್ರ ಬಂದು ಹೇಳ್ತಾರೆ ಆಯ್ತಲ್ಲ ಒಂದ್ಸಲ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಂಡು ಒಂದು ಸೆಲ್ಯೂಟ್ ಹೊಡೆದ್ಬಿಡಿ ಅವರು ಹೊರಟು ಹೋಗ್ತಾರೆ ಸರಿ ಮಾಡೋಣ ಅಂತ ಆದರೆ ಡಾಕ್ಟರ್ ಜಿ ಅವರು ಬಗ್ಲಿಕ್ಕೆ ತಯಾರಿರಲಿಲ್ಲ ಅವರು ಹೇಳ್ತಾರೆ ನಿಮ್ಮ ಸಲಹೆಗೆ ಧನ್ಯವಾದಗಳು ಸೆಲ್ಯೂಟ್ ಹೊಡೆಯುವುದಾದ್ರೆ ನೀವು ಹೊಡೆದುಕೊಳ್ಳಿ ಅಂತ ಹೇಳಿ ಮತ್ತೆ ಹಾಗೆ ಅದೇ ಟಿವಿಯಲ್ಲಿ ಮುಂದಕ್ಕೆ ಹೋಗ್ಬಿಡ್ತಾರೆ ತಲೆ ಬಾಗೋದಿಲ್ಲ ಸ್ವಾಭಿಮಾನ ಅಂದ್ರೆ ಇದು ಅಂತ ನಾನು ಅಂದ್ಕೊಳ್ತೀನಿ ಶೂನ್ಯದಿಂದ ಶಿವಾಜಿ ಮಹಾರಾಜರು ಇಡೀ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ ಹಿಂದ್ವೀ ಸ್ವರಾಜ್ಯವನ್ನು ಕಟ್ಟಿದ್ರು ಅಂತ ನಾವು ಕೇಳ್ತೀವಿ ಏನೂ ಇರಲಿಲ್ಲ ಆದರೆ ಒಂದೊಂದೇ ಕೋಟೆಗಳನ್ನು ಗೆಲ್ತಾ ಹೋಗಬೇಕು ಗೆಲ್ತಾ ಹೋಗುವಾಗ ಇದಕ್ಕೆ ಸಹಕಾರ ಯಾರು ಕೊಡ್ತಾರೆ ಸಮಾಜದ ಜನ ಸಹಕಾರ ಕೊಡೋದಿಲ್ಲ ಇದು ಶಿವಾಜಿ ಕಾಲದಲ್ಲಿ ಅಂತಲ್ಲ ಶಿವಾಜಿ ಕಾಲದಲ್ಲೂ ಹಾಗೆ ಡಾಕ್ಟರ್ ಜಿ ಕಾಲದಲ್ಲೂ ಹಾಗೆ ಅಥವಾ ಈ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಹಾಗೆ ಇದೆ ನೀವೇನಾದರೂ ಕೆಲಸ ಮಾಡ್ತೀರಿ ಅಂತ ಹೋದಾಗ ಜನ ಅಷ್ಟು ಸುಲಭದಲ್ಲಿ ನಿಮಗೆ ಸಹಕಾರ ಕೊಡೋದಿಲ್ಲ ಮೊದಲು ನಿಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇದೆಯೋ ಅಂತ ಟೆಸ್ಟ್ ಮಾಡಿದ ನಂತರ ಅದು ಇದೆ ಅಂತ ಗೊತ್ತಾದರೆ ಮಾತ್ರ ನಿಮಗೆ ಸಹಕಾರ ಕೊಡ್ತಾರೆ ಇದು ಶಿವಾಜಿ ಕಾಲದಲ್ಲೂ ಪ್ರಾರಂಭ ಆಗಿದೆ ಅಂತ ಅನ್ಕೊಳ್ಳೋದು ಬೇಡ ರಾಮನ ಕಾಲದಲ್ಲೇ ಇತ್ತು ಅಂತ ಹೇಳ್ತಾರೆ ರಾವಣರ ಯುದ್ಧ ಆಗುವಾಗ ದೇವತೆಗಳು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾರಿಗೆ ಜೈಕಾರ ಹಾಕೋದು ಅಂತ ರಾಮ ಗೆಲ್ತಾನೋ ರಾವಣ ಗೆಲ್ತಾನೋ ಗೊತ್ತಿಲ್ಲ ಇವರಿಗೆ ಅಕಸ್ಮಾತ್ ನಾನು ರಾಮನಿಗೆ ಜೈಕಾರ ಹಾಕಿದ್ರೆ ರಾವಣ ಗೆದ್ರೆ ಹಿಂದೆ ಎರಡು ಮೂರು ಸಲ ದೇವಲೋಕಕ್ಕೆ ಬಂದು ಎಲ್ರಿಗೂ ಒದ್ದು ಹೋಗಿದ್ದ ಈಗ ಅಕಸ್ಮಾತ್ ರಾಮನಿಗೆ ಜೈಕಾರ ಹಾಕಿ ಮತ್ತೆ ರಾಮ ಸೋತ್ರೆ ಅಂತ ಭಯ ಇತ್ತು ಯಾವಾಗ ರಾಮನಿಗೆ ಆದಿತ್ಯ ಹೃದಯ ಪ್ರಾಪ್ತಿಯಾಯಿತು ಆ ನಂತರ ಇಂದ್ರನ ರಥ ಕೆಳಗೆ ಬಂತು ಆಮೇಲೆ ದೇವತೆಗಳಿಗೆ ಗೊತ್ತಾಯ್ತು ಇನ್ ರಾಮ ಗೆಲ್ತಾನೆ ಅಂತ ಆಮೇಲೆ ರಾಮನಿಗೆ ಜೈಕಾರ ಹಾಕಿ ಅವನಿಗೆ ಹೂವಿನ ಮಳೆ ಸುರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶಿವಾಜಿಗೂ ಅಕ್ಷರಶಃ ಹಾಗೆ ಆಯ್ತು ಯಾರ ಸಹಕಾರ ಸಿಗಲಿಲ್ಲ ಅಲ್ಲಿಂದ ಅವ್ರು ಹೋಗಿದ್ದು ಕಾಡಿನ ಜನಗಳ ಹತ್ರ ಮಾವಳಿ ಜನಾಂಗದ ಆ ಜನರನ್ನ ಜನರ ಹತ್ರ ಹೋಗ್ತಾರೆ ಅವರನ್ನ ತನ್ನವರನ್ನಾಗಿ ಮಾಡಿಕೊಳ್ತಾರೆ ಅಲ್ಲಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ತನ್ನ ಹಿಂದ್ವೀ ಸ್ವರಾಜ್ಯವನ್ನು ಕಟ್ಟುವಂತಹ ಒಬ್ಬ ಸೇನಾಪತಿಯನ್ನು ಅವರಲ್ಲಿ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾರೆ ಡಾಕ್ಟರ್ ಜಿ ಅವರು ಸಂಘ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಸ್ವಾತಂತ್ರ್ಯ ಇನ್ನೇನು ಸಿಗುತ್ತೆ ಆದರೆ ಆಗಲೇ ಕಾಂಗ್ರೆಸ್ನಲ್ಲಿ ತುಷ್ಟೀಕರಣದ ರಾಜಕೀಯ ಪ್ರಾರಂಭ ಆಗಿತ್ತು ಅವರು ಆಗಲೇ ಯೋಚನೆ ಮಾಡ್ತಾರೆ ಇನ್ನು ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ನಮಗದನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಇದೆ ತುಂಬ ಸಮಯದವರೆಗೆ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಇದೆ ಮತ್ತು ಅದಕ್ಕೋಸ್ಕರ ಈ ರಾಷ್ಟ್ರದ ಧರ್ಮ ಪರಂಪರೆ ಸಂಸ್ಕೃತಿ ಇದನ್ನು ಉಳಿಸಿಕೊಳ್ಳುವಂಥ ಇದಕ್ಕೋಸ್ಕರ ಜೀವ ಜೀವನ ಕೊಡುವಂಥ ಒಂದು ಸಂಘಟನೆಯ ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಿ 1925ನೇ ಇಸವಿಯಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದ ರೀತಿ ಹೇಗಿತ್ತು ಅಂತ ಕೇಳಿದರೆ ಅಲ್ಲೂ ಕೂಡ ಶೂನ್ಯದಿಂದ ಪ್ರಾರಂಭ ಮಾಡ್ತಾರೆ ಅವರ ಹತ್ರ ವೈದ್ಯಕೀಯ ಪದವಿ ಇತ್ತು ಕ್ಲಿನಿಕ್ ಓಪನ್ ಮಾಡಿ ಕೂತ್ಕೊಳ್ಳಲಿಲ್ಲ ಈ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಮಾಡುವಾಗ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋದಾಗ ಉಳಿದಂಥವರೆಲ್ಲರೂ ಹೇಳಿದ್ದು ಹುಚ್ಚ ಇವನು ಅಂತ ಮೂರ್ಖ ಅಂತ ಹೆಡಗೇವಾರನ್ನ ಹೆಡ್ ಆಫ್ ದಿ ಗವಾರ್ ಅಂತ ಕರೆದರು ಅವರಿಗೂ ಸಹಕಾರ ಸಿಗಲಿಲ್ಲ ಆದರೆ ಅವರ ಗುರಿ ಮತ್ತು ದಾರಿ ಸ್ಪಷ್ಟ ಇತ್ತು ಅದರ ಪರಿಣಾಮ ಏನು ಅಷ್ಟು ಸ್ಪಷ್ಟ ಇದ್ದ ಕಾರಣಕ್ಕೋಸ್ಕರ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆ ಸಂಘಸ್ಥಾನದಲ್ಲಿ ಬೆಳೆದಂಥ ವ್ಯಕ್ತಿಗಳು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಇದು ಡಾಕ್ಟರ್ ಜಿಯವರ ಪರಿಶ್ರಮದ ಫಲ ಶಿವಾಜಿ ಕಲಿಸಬೇಕು ಅಂತಿದ್ರೆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದು ಹೇಗೆ ಅಂತ ಕೇಳಿದರೆ ಬಹಳ ಸರಳವಾದ ಸೂತ್ರ ಆಟ ಆಡಿಸಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ
ಆ ಮಾವಳಿ ಜನಾಂಗದ ಏನೂ ಗೊತ್ತಿಲ್ಲದಂತ ವ್ಯಕ್ತಿಗಳ ಹತ್ರ ಹೋಗಿ ಆ ಹುಡುಗರ ಹತ್ರ ಹೋಗಿ ಅವರನ್ನ ತನ್ನವರನ್ನಾಗಿ ಮಾಡಿಕೊಂಡು ಅವರ ವಿಶ್ವಾಸ ಗಳಿಸಿ ಅಲ್ಲಿ ಆಟ ಆಡಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಮರಾಠರು ಶಿವ ಮರಾಠರು ಮತ್ತು ಮೊಘಲರು ಅಂತ ಎರಡು ತಂಡ ಮಾಡೋದು ಆಟ ಶುರುವಾದ ನಂತರ ಇಬ್ಬರು ಹೊಡೆದಾಡಿಕೊಳ್ಳೋದು ಆಟದ ನಿಯಮ ಏನು ಅಂತ ಕೇಳಿದ್ರೆ ಆಟ ಮುಕ್ತಾಯ ಆಗೋ ಹೊತ್ತಿಗೆ ಮೊಘಲರು ಸತ್ತು ಬಿಡೋದು ಮರಾಠರು ಜೈಘೋಷ ಮಾಡೋದು ಪ್ರತಿದಿನ ಇದೇ ಆಟ ಇದನ್ನು ಆಡ್ತಾ ಆಡ್ತಾ ಏನಾಯಿತು ಅಂತ ಕೇಳಿದ್ರೆ ಮಕ್ಕಳಿಗೆ ಅನಿಸ್ಲಿಕ್ಕೆ ಶುರುವಾಯಿತು ಮರಾಠರು ಅಂದ್ರೆ ಗೆಲ್ಲೋರು ಮೊಘಲರು ಅಂದ್ರೆ ಸೋಲೋರು ಈ ರೀತಿ ಆಟದ ಮುಖಾಂತರ ಒಬ್ಬೊಬ್ಬ ವ್ಯಕ್ತಿಯನ್ನು ತಯಾರು ಮಾಡುತ್ತಾರೆ ಆ ಒಂದೊಂದು ಹೆಸರುಗಳು ಒಬ್ಬೊಬ್ಬ ವ್ಯಕ್ತಿ ಕೂಡ ಪುರುಷ ಸಿಂಹರಾಗಿ ಬೆಳೆಯುತ್ತಾರೆ ಡಾಕ್ಟರ್ ಜಿಯವರು ಸಂಘ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ಇಲ್ಲೆಲ್ಲ ಬ್ರಿಟಿಷರ ಆಟಗಳೇ ಬಹಳ ಚಾಲ್ತಿಯಲ್ಲಿದ್ದದ್ದು ಆದರೆ ನಮ್ಮವರೇನು ನಮ್ಮವರಿಗೆ ಆಟಗಳನ್ನು ಆಡಲಿಕ್ಕೆ ಅಷ್ಟು ದುಬಾರಿ ಸವಲತ್ತನ್ನು ಪಡ್ಕೊಳ್ಳಿಕ್ಕೆ ಇವರ ಹತ್ರ ಅಷ್ಟು ವ್ಯವಸ್ಥೆ ಇರಲಿಲ್ಲ ನೋಡ್ತಾ ಇದ್ರು ನಮ್ಮದನ್ನು ಮಾಡಲಿಕ್ಕಾಗದೆ ಅವರ ಆಟವನ್ನು ಆಡಲಿಕ್ಕಾಗದೇ ಇರುವಂತಹ ಸಮಯದಲ್ಲಿ ಡಾಕ್ಟರ್ ಜಿಯವರು ಯೋಚನೆ ಮಾಡಿದ್ದು ಆಟ ಆಡಿಸ್ಬೇಕು ಸಂಘಸ್ಥಾನದಲ್ಲಿ ಯಾವ ಆಟ ಅಂತ ಕೇಳಿದ್ರೆ ಸ್ವದೇಶಿ ಆಟ ಸ್ವದೇಶಿ ಆಟಗಳನ್ನು ಆಡಿಸುವಾಗಲೂ ಯಾಕೆ ಅದನ್ನು ಸ್ವದೇಶಿ ಆಟವನ್ನು ಆಡಿಸ್ಬೇಕು ಅಂತ ಕೇಳಿದ್ರೆ ಆಟ ಆಡ್ತಾ ಇರುವಾಗ ಅವನಿಗೆ ಇದರಲ್ಲಿ ತನ್ನತನದ ಅನುಭವ ಆಗಬೇಕು ಅವನಿಗೆ ಸ್ವಯಂ ಅನುಶಾಸನ ಬರಬೇಕು ಈ ರೀತಿಯ ಆಟಗಳು ಬರುವುದಿದ್ರೆ ಅದು ಸ್ವದೇಶಿ ಆಟದಲ್ಲಿ ಮಾತ್ರ ಕಬಡ್ಡಿ ಆಡಿಸಿದ್ರು ಹುಲಿ ಕುರಿ ಅಂತ ಒಂದು ಆಟ ಬಹಳ ಸೊಗಸಾಗಿದೆ ಒಂದು ಮಂಡಲ ಆ ಮಂಡಲದ ಒಳಗೆ ಎಲ್ಲ ಮಕ್ಕಳಿರ್ತಾರೆ ಒಬ್ಬ ಹುಡುಗನನ್ನು ಹೊರಗೆ ನಿಲ್ಲಿಸಿರ್ತಾರೆ ಅವನು ಹುಲಿ ಒಳಗಿರುವವರೆಲ್ಲ ಕುರಿಗಳು ಇವನ ಕೆಲಸ ಏನು ಅಂತ ಕೇಳಿದ್ರೆ ಅವನು ಒಬ್ಬೊಬ್ಬರನ್ನೇ ತೆಗೆದು ಹೊರಗಡೆ ಹಾಕಬೇಕು ಹೊರಗಡೆ ಹಾಕಿದ ಯಾರೆಲ್ಲ ಹೊರಗಡೆ ಬರ್ತಾರೋ ಅವರೆಲ್ಲ ಹುಲಿಗಳಾಗ್ತಾರೆ ಆದ್ರೆ ಸುಲಭದಲ್ಲಿ ಇವನಿಗೆ ಹುಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಅಂತ ಕೇಳಿದ್ರೆ ಇವನು ಎಳೆದು ಹೊರಗಡೆ ಹಾಕುವಾಗ ಅವರೆಲ್ಲ ಹೊಡಿತಾ ಇರ್ತಾರೆ ಅವರ ಹೊಡೆತವನ್ನ ತಡೆದುಕೊಂಡು ಇವರೆಲ್ಲರನ್ನ ಹುಲಿ ಮಾಡುವಂತ ಕೆಲಸ ಇವಂದು ಅಂದ್ರೆ ಒಬ್ಬ ಸ್ವಯಂ ಸೇವಕ ಸಂಘ ಸಮಾಜಕ್ಕೆ ಇಳಿದು ಒಬ್ಬೊಬ್ಬರನ್ನೇ ಅಲ್ಲಿ ಸಂಸ್ಕಾರದ ಭಾವ ತರಬೇಕು ಅಂತ ಹೋಗುವಾಗ ಅವನಿಗೆ ಹೊಡೆತಗಳು ಬೀಳುವುದು ಸಹಜ ಅಷ್ಟಾಗುವಾಗಲೂ ಅವನು ತನ್ನ ಗುರಿಯನ್ನು ಮರೆಯಬಾರದು ಅಂತ ಈ ರೀತಿ ಆಟಗಳ ಮುಖಾಂತರ ಕಲಿಸ್ಕೊಡ್ತಾರೆ ಕೊನೆಗೆ ಅದರ ಪರಿಣಾಮ ಏನು ಅಂತ ಕೇಳಿದ್ರೆ ಅಲ್ಲಿ ಕುರಿಗಳು ಹೆಚ್ಚು ಸಂಖ್ಯೆಯಲ್ಲಿ ಇರ್ತವೆ ಒಬ್ಬ ಹುಲಿ ಇರ್ತಾನೆ ಆಟ ಮುಕ್ತಾಯ ಆಗುವಾಗ ಮಂಡಲದೊಳಗೆ ಎಲ್ಲ ಇರುವಂತಹ ಎಲ್ಲ ಕುರಿಗಳು ಹುಲಿಗಳಾಗಿರ್ತವೆ ಇನ್ನೊಂದು ಬಹಳ ಮುಖ್ಯವಾದಂತಹ ಸಂಗತಿ ಶಿವಾಜಿ ಮಹಾರಾಜರು ಆ ಕಾಡಿನ ಜನರ ಹತ್ರ ಹೋಗುವಾಗ ಇವತ್ತಿನ ಗವರ್ನಮೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಸರ್ಕಾರಿ ಭಾಷೆಯಲ್ಲಿ ಹೇಳೋದಾದ್ರೆ ಶಿವಾಜಿ ಮಹಾರಾಜರು ಉಚ್ಚ ಕುಲದಲ್ಲಿ ಹುಟ್ಟಿದವರು ಅವರೆಲ್ಲರೂ ಕೂಡ ಇವತ್ತಿನ ಕೆಳವರ್ಗದವರು ಅಂತ ಸರ್ಕಾರದವರು ಏನು ಭಾವಿಸ್ತಾರೆ ಅಲ್ಲಿರುವಂಥವ್ರು ಶಿವಾಜಿ ಮಹಾರಾಜರ ಮನಸ್ಸಲ್ಲಿ ಅದು ಯಾವುದೂ ಇರಲಿಲ್ಲ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಅಲ್ಲಿಗೆ ಹೋದರು ಅವರನ್ನು ತನ್ನವರಾಗಿ ಮಾಡಿಕೊಂಡ್ರು ಸುಮ್ಮನೆ ಯೋಚನೆ ಮಾಡಿ ಕಾಡಿನಲ್ಲಿರುವ ಜನ ಅಷ್ಟು ಸುಲಭದಲ್ಲಿ ತನ್ನ ಇವರನ್ನೆಲ್ಲ ತನ್ನವರನ್ನಾಗಿ ಮಾಡ್ಕೊಳ್ತಾರ ಸಾಧ್ಯ ಇಲ್ಲ ಆ ವಿಶ್ವಾಸ ಬಂದರೆ ಮಾತ್ರ ಅಷ್ಟು ವಿಶ್ವಾಸ ಬರುವವರೆಗೆ ಆ ಅಷ್ಟು ಸಮಯದವರೆಗೆ ಶಿವಾಜಿ ಅವ್ರ ಜೊತೆಗೆ ಕಳೆದರು ಆನಂತರ ಅವರು ಒಬ್ಬೊಬ್ಬರನ್ನ ವ್ಯಕ್ತಿಗಳ ನಿರ್ಮಾಣದಲ್ಲಿ ತೊಡಗಿದರು ಸಂಘಸ್ಥಾನದಲ್ಲಂತೂ ಗೊತ್ತೇ ಇದೆ ಎಲ್ಲ ಜಾತಿಯವರು ಬರ್ತಾರೆ ಯಾರು ಬಂದರು ಇಲ್ಲಿ ಜಾತಿಯನ್ನು ನೋಡೋದಿಲ್ಲ ನೀನು ಎಷ್ಟೇ ಉಚ್ಚ ಜಾತಿಯವನು ಅಂತ ಅವನು ತಲೆಯಲ್ಲಿ ಇಟ್ಟುಕೊಂಡು ಬಂದರೂ ಇನ್ನೊಬ್ಬರ ಕಾಲಡಿಯಲ್ಲಿ ತೂರಲೇಬೇಕು ಅವನು ಎಷ್ಟೇ ಕೆಳಜಾತಿಯವನು ಅಂತ ಬೇರೆ ಸಮಾಜವನ್ನು ನಿಂದಿಸ್ತಾ ಇದ್ರು ಕೂಡ ಅವನು ಇನ್ನೊಬ್ಬನ ಮೇಲೆ ಹಾರಲೇಬೇಕು ಹೀಗೆ ಬಂದ ಕಾರಣಕ್ಕೆ ಸಂಘದಲ್ಲಿ ಶಿವಾಜಿ ಮಹಾರಾಜರು ಹೇಗೆ ಸಾಮರಸ್ಯವನ್ನು ಜಾತೀಯ ಸಾಮರಸ್ಯವನ್ನು ತರುವಂಥ ಪ್ರಯತ್ನ ನಡೆಯಿತು ಅದು ಸಂಘಸ್ಥಾನದಲ್ಲೂ ನಡೆಯಿತು ಕೇವಲ ಎಲ್ಲರನ್ನೂ ಸಮಾನ ಅಂತ ನೋಡಿದ್ದು ಮಾತ್ರವಲ್ಲ ಯಾರನ್ನ ಸಮಾಜ ನೀನು ಕೆಳವರ್ಗದವರು ಅಂತ ಭಾವಿಸ್ತಾ ತುಚ್ಛ ರೀತಿಯಲ್ಲಿ ನೋಡ್ತಾ ಇತ್ತು ಅಂಥವರ ಹೆಗಲು ಮುಟ್ಟಿ ನಿನ್ನಲ್ಲೂ ಶಕ್ತಿ ಇದೆ ಅಂತ ನೀನು ಎಲ್ಲರಿಗೂ ಸಮಾನ ಅಂತ ಆ ಭಾವನೆಯನ್ನು ತರುವ ಪ್ರಯತ್ನ ಮಾಡಿದ ಕಾರಣಕ್ಕೆ ಅಂಥ ವ್ಯಕ್ತಿಗಳು ಸಂಘಸ್ಥಾನದಲ್ಲಿ ಬೆಳೀತಾ ಬಂದರು ಆ ವಿಶ್ವಾಸವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ ಕಾರಣಕ್ಕೆ ಇವತ್ತು ಅಂಥ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಆಯಿತು ಕೋಟೆ ಆ ಕೋಟೆಯ ಮೇಲೆ ಯೂನಿಯನ್ ಜಾಕ್ ಧ್ವಜ ಹಾಕಿದ್ದಾರೆ ಬ್ರಿಟಿಷರು ಧ್ವಜ ಹಾಕಿದ್ದಾರೆ ಆ ಧ್ವಜವನ್ನು ಕೆಳಕಿಳಿಸ್ಬೇಕು ಹೇಗೆ ಸುಮ್ಮನೆ ಮೇಲಿಂದ ಹೋದರೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ ಹುಡುಗರ ಯೋಚನೆ ಎಷ್ಟು ಉನ್ನತವಾಗಿತ್ತು ಅಂತ ಕಲ್ಪನೆ ಮಾಡಿಕೊಳ್ಳಿ ಎಲ್ಲಿಂದ ಹೋಗಬೇಕು ಅಂತ ಕೇಳಿದ್ರೆ ವಜಯ್ ಮಾಸ್ಟರ್ ಅಂತ ಇದ್ದಾರೆ ಇವರಿಗೆ ಪಾಠ ಹೇಳ್ಕೊಡ್ತಾ ಇದ್ರು ಅವ್ರು ಇವರಿಗೊಂದು ಕೋಣೆ ಇದೆ ಆ ಕೋಣೆಯ ಒಳಗೆ ಚಿಲ್ಕ ಹಾಕ್ಕೊಂಡು ಹಾರೆ ಗುದ್ದಲಿ ಎಲ್ಲ ರೆಡಿ ಇಟ್ಟುಕೊಂಡು ಅಲ್ಲಿಂದ ಹುಡುಗರು ಅಗೀತಾ ಶುರು ಮಾಡುತ್ತಾರೆ ಎಷ್ಟು ಅಂತ ಕೇಳಿದ್ರೆ ಸತತ 3 ದಿನಗಳ ಕಾಲ ಅಗೀತಾರೆ ಸುರಂಗ ತೋಡ್ಕೊಂಡು ಇಲ್ಲಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂತಹ ಸೀತಾಬರ್ಡಿ ಕೋಟೆಗೆ ಸುರಂಗದಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ 3 ದಿನಗಳ ಕಾಲ ಅಗೀತಾರೆ ಒಂದಿನ ವಜಯ ಮಾಸ್ಟರ್ಗೆ ಏನೋ ಸಂಶಯ ಬರುತ್ತೆ ಬಾಗಿಲು ತೆರೆದು ನೋಡ್ತಾರೆ ಒಂದು ಕಡೆ ದೊಡ್ಡ ಮಣ್ಣಿನ ರಾಶಿ ಇನ್ನೊಂದು ಕಡೆ ಆಳವಾದಂತಹ ಹೊಂಡ
ಇಂಥ ಯೋಚನೆಗಳು ಹೇಗೆ ಶಿವಾಜಿ ಮಹಾರಾಜರು ಯೋಚನೆ ಮಾಡಿದ್ರೋ ಅದೇ ರೀತಿ ಡಾಕ್ಟರ್ ಜೀವರು ಅವರನ್ನು ಅನುಸರಿಸ್ತಾ ಇದ್ರೋ ಅನ್ನುವಂಥ ಭಾವನೆ ನಮಗೆ ಈ ಸಂದರ್ಭದಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ವಿಜಯಪುರಕ್ಕೆ ಶಿವಾಜಿ ಮಹಾರಾಜರು, ಅಂದಿನ ಹಿಂದಿನ ಬಿಜಾಪುರ ಅಂತ ಕರೀತಾ ಇದ್ವಿ, ಆ ಬಿಜಾಪುರಕ್ಕೆ ಶಿವಾಜಿ ಮಹಾರಾಜರು ಬರುವಾಗ ಒಂದು ಘಟನೆ ಅಲ್ಲಿ ಅವರು ನೋಡ್ತಾರೆ. ಒಬ್ಬ ವ್ಯಕ್ತಿ ಗೋವನ್ನು ಕಡೀಲಿಕ್ಕೆ ಸಿದ್ಧ ಆಗಿದ್ದ, ಗೋವನ್ನು ಕಡೀಲಿಕ್ಕೆ ಸಿದ್ಧ ಆಗಿದ್ದ. ಇವರು ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಅಲ್ಲಿಂದ ಇಳಿದು ವೇಗವಾಗಿ ಅವನ ಹತ್ರ ಬಂದು ಅವನು ಯಾರು ಏನು ಅಂತ ನೋಡದೆ ಅವನ ಕೈಯನ್ನ ಕತ್ತರಿಸಾಕ್ತಾರೆ, ಕೈಯನ್ನ ಕತ್ತರಿಸಾಕ್ಬಿಡ್ತಾರೆ. ಜಂಗಲ್ ಸತ್ಯಾಗ್ರಹಕ್ಕೆ ಅಂತ ಯವತ್ಮಾಳಕ್ಕೆ ಹೋಗಿದ್ದಂಥ ಡಾಕ್ಟರ್ ಜೀವರು, ಅಲ್ಲೊಂದು ಕುಸದ್ ಅಂತ ಒಂದು ಗ್ರಾಮ, ಆ ಹಳ್ಳಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಅವ್ರು ಬರ್ತಾರೆ. ನದಿಯಿಂದ ಸ್ನಾನ ಮುಗಿಸ್ಕೊಂಡು ಮೇಲಕ್ಕೆ ಬರುವಾಗ ಇಬ್ರು ಮುಸ್ಲಿಂ ಯುವಕರು ಒಂದು ಹಸುವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇವ್ರು ನಿಲ್ಲಿಸಿ ಕೇಳ್ತಾರೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಕಡೀಲಿಕ್ಕೆ, ನಾವು ಕಸಾಯಿಗಳು, ನಾವು ಕಡೀಲಿಕ್ಕೆ ಅಂತ. ತಕ್ಷಣ ಡಾಕ್ಟರ್ ಜೀ ಹೇಳ್ತಾರೆ, ಬಿಟ್ಟುಬಿಡಿ ಅದನ್ನು, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀರೋ ನಾನು ಕೊಡ್ತೀನಿ ಅಂತ. ಅವನು ಸ್ವಲ್ಪ ಉಡಾಫೆಯಾಗಿ ಮಾತಾಡ್ತಾನೆ, ನಾವು ಇದಕ್ಕೆ 12 ರೂಪಾಯಿ ಕೊಟ್ಟಿದ್ದೀವಿ, ಹಾಗೆ ನೀವು ಕೊಡ್ತೀರಿ ಅಂತ ಇದನ್ನು ಬಿಟ್ಟು ಹೋಗೋದಿಲ್ಲ, ಇದು ನಮ್ಮ ನಿತ್ಯದ ಕಸುಬು, ಇದು ಬಿಟ್ಟು ಹೋಗಿ ನಾವು ಕೊಡೋದಿಲ್ಲ ಅಂತ. ಇವರು ಮತ್ತೂ ಬಿಡೋದಿಲ್ಲ. ಇವ್ರು ಹೇಳ್ತಾರೆ, ನೀವು ಮಾಂಸ ಮಾಡಿದ ನಂತರ ನಿಮಗೆ ಎಷ್ಟು ಸಿಗುತ್ತೆ, ಅಷ್ಟು ದುಡ್ಡನ್ನು ಕೊಡ್ತೀನಿ ಅಂತ. ನೋಡಿ, ಅದನ್ನು ಮಾಡಿದ ನಂತರ ಒಂದು ಹಸುವಿನಲ್ಲಿ ನಮಗೆ 35 ರೂಪಾಯಿ ಸಿಗುತ್ತೆ, ನೀವು 35 ಅಲ್ಲ 50 ರೂಪಾಯಿ ಕೊಟ್ಟರು ನಾವು ಹಸು ಕೊಡೋದಿಲ್ಲ, ಯಾಕೆ ಅಂತಂದರೆ ನಮ್ಮ ನಿತ್ಯದ ಕಸುಬು, ಕೊಡೋದಿಲ್ಲ ಅಂತ. ಅವನು ಅಷ್ಟೊತ್ತಿಗೆ ಎಲ್ಲಿಂದ ಸಿಟ್ಟು ಬಂತೋ ಗೊತ್ತಿಲ್ಲ, ಒಂದು ಸಲ ಹಾರಿ ಆ ಹಸುವನ್ನು ಎಳೆದುಕೊಳ್ತಾರೆ ಡಾಕ್ಟರ್ ಜೀವರು. ಎಳೆದು ಹೇಳ್ತಾರೆ, ನಾನು ಕೇಶವ ಬಲರಾಮ್ ಹೆಡಗೇವಾರ್, ಇಲ್ಲಿ ಜೀವಂತವಾಗಿರೋವರೆಗೆ ಈ ಹಸುವಿನ ಒಂದು ಕೂದಲನ್ನು ಗೊಂಕಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಇವರು ಗಟ್ಟಿಯಾಗಿ ನಿಲ್ತಾರೆ. ಇವರ ರೌದ್ರಾವತಾರ ನೋಡಿ ಆ ಹುಡುಗರು ಓಡಿ ಹೋಗ್ತಾರೆ. ಅಲ್ಲಿಂದ ಓಡಿ ಹೋಗೋದಲ್ಲ, ಊರಿನ ಜನರನ್ನು ಕರ್ಕೊಂಡ್ಬರ್ತಾರೆ. ಊರಿನ ಜನರು ಬಂದು ಡಾಕ್ಟರ್ ಜೀವರನ್ನು ಸಮಾಧಾನ ಮಾಡ್ತಾರೆ, ಇಲ್ಲಿ ನಡೀತಾ ಇರ್ತದೆ, ನೀವು ಬಿಟ್ಬಿಡಿ ಇದನ್ನು ಅಂತ. ಇದನ್ನು ಬಿಟ್ಬಿಡಿ, ನೀವು ಜಂಗಲ್ ಸತ್ಯಾಗ್ರಹಕ್ಕೆ ಬಂದಿದ್ರೆ ಅದನ್ನು ಮಾಡಿ ಅಂತ. ಡಾಕ್ಟರ್ ಜೀವರು ಹೇಳ್ತಾರೆ, ಇಲ್ಲ ಬಿಡೋದಿಲ್ಲ, ಗೋವು ನಾವು ಪೂಜೆ ಮಾಡುವಂಥ ತಾಯಿ, ಅದನ್ನು ಕಡೀತಾರೆ ಅಂತಂದ್ರೆ ಅದಕ್ಕೆ ನಾನು ಬಿಡೋದಿಲ್ಲ ಅಂತ. ಕೊನೆಗೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದವರು ಕೊನೆಗೆ ಡಾಕ್ಟರ್ ಜಿ ಆಗಲಿ ಇವರಾಗಲಿ ಒಪ್ಪದೇ ಇರೋ ಕಾರಣಕ್ಕೆ ಪೊಲೀಸರು ಹೇಳ್ತಾರೆ, ನಾನೀಗ ಇಬ್ಬರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಆಗಲೂ ಡಾಕ್ಟರ್ ಜಿ ಹೆದರಲಿಲ್ಲ, ಈ ಮುಸಲ್ಮಾನರು ಹೆದರಿದರು. ಕೊನೆಗೆ ಆ 35 ರೂಪಾಯಿನ ತಗೊಂಡು ಅವರನ್ನು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಈ ಹಸುವನ್ನು ತಗೊಂಡು ಹೋಗಿ ಗೋ ಸಂರಕ್ಷಣಾ ಕೇಂದ್ರಕ್ಕೆ ಡಾಕ್ಟರ್ ಜಿಯವರು ಕೊಡ್ತಾರೆ. ಒಂದು ಧ್ಯೇಯಕ್ಕೆ ಬದ್ಧರಾದ ನಂತರ ಅದು ಯಾವುದೇ ಹಂತ ತಲುಪಿದ್ರೂ ಅದಕ್ಕೆ ಬದ್ಧರಾಗಿ ಇರಬೇಕು ಅನ್ನುವಂಥದ್ದಕ್ಕೆ ಈ ಕೆಲವು ಉದಾಹರಣೆಗಳು. ಇನ್ನು ಒಂದೆರಡು ಉದಾಹರಣೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಸ್ಲಿಂ ಸಾಮಂತನೊಬ್ಬ ತನ್ನ ಮಗಳನ್ನ ಕಾಣಿಕೆಯಾಗಿ ಶಿವಾಜಿ ಮಹಾರಾಜರಿಗೆ ಕೊಡಬೇಕು ಅಂತ ಬಂದ. ಕಪ್ಪ ಕಾಣಿಕೆಗಳನ್ನು ರಾಜರಿಗೆ ಕೊಡುವಂಥದ್ದು ಸಾಮಾನ್ಯ ಪದ್ಧತಿ. ಹಾಗೆ ತನ್ನ ಮಗಳನ್ನು ಕೊಟ್ಟು ಶಿವಾಜಿಯನ್ನು ಸಂತೃಪ್ತಿಗೊಳಿಸಬೇಕು ಅಂತ ಆ ಸಾಮಂತ ಮುಸ್ಲಿಂ ಸಾಮಂತನ ಮನಸ್ಸಲ್ಲಿತ್ತು. ತನ್ನ ಮಗಳನ್ನು ಕರ್ಕೊಂಬಂದ, ನಿನಗೆ ಕೊಡುಗೆ ಇದು, ನನ್ನ ಮಗಳಿವಳು ಅಂತ ಕೊಟ್ಟ. ಆಗ ಶಿವಾಜಿ ಮಹಾರಾಜರು ಆ ಮುಸುಕನ್ನು ತೆಗೆದು, ಆಕೆ ಹಾಕಿದ್ದಂಥ ಮುಸುಕನ್ನು ತೆಗೆದು ಹೇಳ್ತಾರೆ, ಅಮ್ಮ ನೀನೆಷ್ಟು ಸುಂದರವಾಗಿದ್ದೀಯಾ, ಅಮ್ಮ ನೀನೆಷ್ಟು ಸುಂದರವಾಗಿದ್ದೀಯಾ, ನಿನ್ನಷ್ಟೇ ಸುಂದರಳಾಗಿ ನನ್ನ ತಾಯಿ ಇದ್ದಿದ್ರೆ ನಾನು ಸುಂದರನಾಗಿ ಹುಟ್ಟುತ್ತಾ ಇದ್ದೆ ಅಂತ ಹೇಳಿ ಆ ಮುಸುಕನ್ನು ಹಾಗೆ ಹಾಕಿ ತಂದೆಗೆ ಹೇಳ್ತಾರೆ, ಜಾಗ್ರತೆಯಾಗಿ ಮನೆಗೆ ಕರ್ಕೊಂಡು ಹೋಗು ಅಂತ. ಸ್ತ್ರೀಯರ ಬಗ್ಗೆ ಶಿವಾಜಿಗಿದ್ದಂಥ ಭಾವನೆ ಇಷ್ಟು ಉಚ್ಚ ಮಟ್ಟದ್ದು ಅಂತ. ಒಬ್ಬರು ಸಾಮಂತ ರಾಜರು ಡಾಕ್ಟರ್ ಜೀವರನ್ನ ಅವರ ಆಸ್ಥಾನಕ್ಕೆ ಬರ್ಲಿಕ್ಕೆ ಹೇಳುತ್ತಾರೆ. ಅಲ್ಲೂ ಸಂಘದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅವರನ್ನು ಕರೆದಿರುತ್ತಾರೆ. ಡಾಕ್ಟರ್ ಜಲ್ಲಿಗೆ ಅವರ ಅರಮನೆಗೆ ಹೋಗಿರುತ್ತಾರೆ. ಪುಟ್ಟ ಸಂಸ್ಥಾನ ಅದು, ಅವಂದು ಅಂತ ಆ ಸಂಸ್ಥಾನದ ಹೆಸರು. ಇವರು ಅಲ್ಲಿಗೆ ಹೋದ್ರು. ಇವ್ರು ಹೋಗಿ ಇವರಿಗೆ ರಾಜವಾಡಿಯಲ್ಲೇ ವ್ಯವಸ್ಥೆಯನ್ನು ಮಾಡುತ್ತಾರೆ, ಅಲ್ಲಿ ಉಳ್ಕೊಳ್ತಾರೆ. ಅದರ ಪಕ್ಕದಲ್ಲಿ ರಾಜಮಂದಿರ ಇತ್ತು. ಆ ರಾಜಮಂದಿರದಲ್ಲಿ ರಾಜ ಬರೆದಿರುವಂತ ಅಪೂರ್ವ ಕಲಾಕೃತಿಗಳೆಲ್ಲವೂ ಇದ್ದುವು ಅಲ್ಲಿ. ಅದನ್ನು ನೋಡ್ತಾ ಡಾಕ್ಟರ್ ಜಿ ರಾಜ ಬಹಳ ದೊಡ್ಡ ಕಲಾವಿದ ಅನ್ನುವಂಥದ್ದನ್ನು ಒಪ್ಕೊಳ್ತಾರೆ. ಪ್ರತಿಯೊಂದು ಚಿತ್ರದ ಮುಂದೆ ಹೋಗಿ ನಿಂತು ಅದು ಐತಿಹಾಸಿಕ, ಪೌರಾಣಿಕ, ಇದರ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ರಾಜನ ಜೊತೆ ಚರ್ಚೆ ಮಾಡಿ ನೀವು ಅದ್ಭುತ ಕಲಾವಿದರು ಅನ್ನುವಂಥದ್ದನ್ನು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಹೇಳ್ತಾ ಬರುವಾಗ ಒಂದು ಚಿತ್ರದ ಮುಂದೆ ಡಾಕ್ಟರ್ ಜಿ ನಿಂತುಕೊಳ್ಳುತ್ತಾರೆ. ಅಷ್ಟರವರೆಗೆ ಹೊಗಳ್ತಾ ಇದ್ದಂಥ ಡಾಕ್ಟರ್ ಜಿಯವರ ಮುಖಭಾವ ಬದಲಾಗುತ್ತೆ. ಅವ್ರು ಹೇಳ್ತಾರೆ, ಆ ಚಿತ್ರ ಯಾವುದು ಅಂತ ಕೇಳಿದರೆ
ಜೀಜಾಮಾತೆ ಗರ್ಭದಿಂದ ಗರ್ಭದಲ್ಲಿ ಸ್ವತಃ ಈಶ್ವರನೇ ಹುಟ್ಟುವಂತ ಒಂದು ಕಲ್ಪನೆ ಮಹಾರಾಜರು ಕಲ್ಪನೆ ಮಾಡಿ ಬರೆದಿರುವಂತ ಚಿತ್ರ ಚಿತ್ರ ಅದ್ಭುತವಾಗಿತ್ತು ಆದರೆ ಡಾಕ್ಟರ್ ಜಿ ಹೇಳ್ತಾರೆ ಇಂಥ ಆಲೋಚನೆಗಳಿಂದ ನಮ್ಮ ಸಮಾಜ ಸರ್ವನಾಶವಾಯಿತು ಅಂತ ಹೇಳ್ತಾರೆ ರಾಜನಿಗೆ ಆಶ್ಚರ್ಯ ಇಲ್ಲಿವರೆಗೆ ಹೊಗಳ್ತಾ ಇದ್ದಂತ ಡಾಕ್ಟರ್ ಜಿ ಅವರು ಈಗ ತೆಗಳ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗಲಿಲ್ಲ ಆಗ ಡಾಕ್ಟರ್ ಜಿ ಹೇಳ್ತಾರೆ ನೋಡಿ ಶಿವಾಜಿ ಮಹಾರಾಜರು ಅವರ ಸ್ವಂತ ಸಾಮರ್ಥ್ಯದಿಂದ ಹಿಂದೂ ಸ್ವರಾಜ್ಯವನ್ನು ಕಟ್ಟಿದವರು ಸ್ವಂತ ಸಾಮರ್ಥ್ಯದಿಂದ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತವರು ನೀವು ಅವರೇನಾದರೂ ಶಿವನ ಅಂಶ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ ಸಾಮಾನ್ಯ ಜನ ಏನು ಅಂದುಕೊಳ್ಳುತ್ತಾರೆ ಸಾಮಾನ್ಯ ಜನರು ಅಂದುಕೊಳ್ಳೋದು ಅವನು ಶಿವನ ಅಂಶ ಆಗಲಿಕ್ಕೋಸ್ಕರ ಅಷ್ಟೆಲ್ಲ ಸಾಧನೆ ಮಾಡಲಿಕ್ಕಾಯಿತು ನಾವು ಸಾಮಾನ್ಯ ಜನರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ಳುವಂತ ತಿಳಿದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಶಿವಾಜಿ ಮಹಾರಾಜರನ್ನು ಈ ರೀತಿ ಬಿಂಬಿಸುವುದು ತಪ್ಪು ಅಂತ ಹೇಳಿದಾಗ ಆಮೇಲೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಈ ರೀತಿ ತುಂಬಾ ಸಂಗತಿಗಳು ಯಾವುದೇ ಶಿವಾಜಿ ಮಹಾರಾಜರು ಹುಟ್ಟುವಾಗಿನ ಮಾನಸಿಕತೆ ಇಡೀ ಸಮಾಜದಲ್ಲಿ ಹೇಗಿತ್ತು ಎಲ್ಲರೂ ಗುಲಾಮಿ ಮಾನಸಿಕತೆಯಲ್ಲಿ ಬದುಕ್ತಾ ಇದ್ರು ಹೇಗಿದ್ರು ಅದೇ ರೀತಿ ಡಾಕ್ಟರ್ ಜಿ ಅವರು ಹುಟ್ಟುವಾಗಿನ ಮಾನಸಿಕತೆಯು ಅದೇ ಗುಲಾಮಿ ಮಾನಸಿಕತೆಯಲ್ಲಿತ್ತು ಆದರೆ ಇಬ್ಬರೂ ಕೂಡ ಶಿವಾಜಿ ಮಹಾರಾಜರು ಸುಮಾರು 271 ಯುದ್ಧಗಳನ್ನು ಮಾಡುತ್ತಾರೆ ಒಂದೇ ಒಂದು ಯುದ್ಧದಲ್ಲಿ ಅವರು ಸೋಲೋದಿಲ್ಲ ಕೊನೆಗೆ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿ ಇಡೀ ಮೊಘಲರಾದಿಯಾಗಿ ಎಲ್ಲರ ಹೆಡೆಮುರಿ ಕಟ್ಟಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿ ಛತ್ರಪತಿ ಆಗ್ತಾರೆ ಹಾಗೆ ಅದೇ ಗುಲಾಮಿ ಮಾನಸಿಕ ಅದೇ ರೀತಿಯ ವಾತಾವರಣದಲ್ಲಿ ಬೆಳೆದಂಥ ಡಾಕ್ಟರ್ ಜಿ ಅವರು ಮಾತ್ರ ಮೇಲೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ಅದರ ಪರಿಣಾಮ ಏನು ಅಂತ ಕೇಳಿದರೆ 1000 ಜನರ ಗುಂಪಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಗರ್ವದಿಂದ ಘರ್ಜಿಸಿ ನುಡಿ ಅಂತ ಹೇಳಿದರೆ ಇಡೀ ಜನಸ್ತೋಮ ನಾನೊಬ್ಬ ಹಿಂದೂ ಅಂತ ಧೈರ್ಯದಿಂದ ಹೇಳುವಂತ ವಾತಾವರಣ ಇದೆ ಆ ವಾತಾವರಣ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅದು ಡಾಕ್ಟರ್ ಜಿಯವರು ಮತ್ತದು ಅರ್ಥಾತ್ ಅದು ಸಂಘದ ಕಾರ್ಯ ಹೀಗೆ ಒಬ್ಬರು ಒಂದು ಯುಗಾವತಾರ ಒಂದು ಜನನ ಇನ್ನೊಂದು ಯುಗಪುರುಷ ಒಬ್ಬರು ಮತ್ತೊಂದು ಇನ್ನೊಬ್ಬರು ಯುಗಪುರುಷರು ಹೀಗೆ ಇಬ್ಬರ ಘಟನೆಗಳನ್ನು ಸ್ವಲ್ಪ ಕೆಲವೇ ಕೆಲವು ಘಟನೆಗಳನ್ನು ನೋಡುವಾಗ ಬಹುಶಃ ಡಾಕ್ಟರ್ ಜಿಯವರು ಶಿವಾಜಿಯನ್ನು ಅನುಸರಿಸಿದರೆ ಅಂತ ನಮಗೆ ಅನಿಸುತ್ತೆ ಒಂದ್ಸಲ ಡಾಕ್ಟರ್ ಜಿಯವರೇ ಅವರ ಸಮಾಜವಾದಿ ಗೆಳೆಯನ ಹತ್ರ ರಾಮ್ಭಾವ್ ರಾಯ್ಕರ್ ಅಂತ ಅವರ ಹತ್ರ ಹೇಳ್ತಾರೆ ರಾಮ್ಭಾವ್ ರಾಯ್ಕರ್ ಸಂಘವನ್ನು ವಿರೋಧ ಮಾಡ್ತಾ ಬಂದವರು ಆದರೆ ಇವರ ಸ್ನೇಹ ಬಹಳ ಚೆನ್ನಾಗಿತ್ತು ಅಲ್ಲಿ ಹೋಗಿ ಅವರ ಜೊತೆ ಹೇಳ್ತಾರೆ ನೀವು ಯಾಕೆ ಸಂಘವನ್ನು ವಿರೋಧ ಮಾಡ್ತಾ ಇದ್ದೀರಿ ಸಂಘ ಮಾಡ್ತಾ ಇರೋದು ಅಕ್ಷರಶಃ ಶಿವಾಜಿ ಮಹಾರಾಜರ ಕಾರ್ಯ ಅಂತ ಹೇಳಿದಾಗ ಅವರ ಮನಸ್ಸಿನಲ್ಲೂ ಬದಲಾವಣೆ ಆಯಿತು ಅಂತ ಈ ಮಾತನ್ನ ಶಿವಾಜಿಯ ಕಾರ್ಯವನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಸ್ವತಃ ಡಾಕ್ಟರ್ ಜಿಯವರೇ ಅಲ್ಲಿ ಹೇಳಿದಂಥ ಉಲ್ಲೇಖಗಳಿದೆ ಮುಂದಿನ ಜೂನ್ ತಿಂಗಳ ಮೊದಲ ವಾರದಲ್ಲಿ ಜ್ಯೇಷ್ಠ ಶುದ್ಧ ತ್ರಯೋದಶಿ ಅಂದರೆ ಶಿವಾಜಿ ಮಹಾರಾಜರು ಪಟ್ಟಕ್ಕೇರಿದಂಥ ಆ ದಿನವನ್ನು ಹಿಂದೂ ಸಾಮ್ರಾಜ್ಯ ದಿನೋತ್ಸವವಾಗಿ ನಾವು ಆಚರಣೆ ಮಾಡ್ತೀವಿ ಆಚರಣೆ ಮಾಡುವುದು ಕೇವಲ ಕಾರ್ಯಕ್ರಮಗಳಿಗೋಸ್ಕರ ಅಲ್ಲ ಅದನ್ನು ಆಚರಣೆ ಮಾಡುವಾಗ ಅದರ ಹಿಂದೆ ಇರುವಂತಹ ಮಹಾಪುರುಷರುಗಳನ್ನು ನೆನಪು ಮಾಡಿಕೊಂಡು ಅವರ ದಾರಿಯಲ್ಲಿ ಒಂದೆರಡು ಹೆಜ್ಜೆಗಳನ್ನು ಹಾಕುವಂಥ ಪ್ರಯತ್ನಗಳನ್ನು ನಾವು ಮಾಡಿದರೆ ಆ ಹಿರಿಯರು ಮಾಡಿದಂಥ ಆ ಸಾಧನೆಗಳು ಅದು ಸಾರ್ಥಕ ಅಂತ ನಾನು ಅಂದ್ಕೊಳ್ತೀನಿ ನಮಸ್ಕಾರ ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ರೈಟ್ ಆಂಗಲ್ ಮೀಡಿಯಾ ರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ